ಬೀದಿಯಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಿರಿಯರು ಕಳೆದ 5 ದಶಕಗಳ ಕಾಲ ಪಕ್ಷವನ್ನು ಸನ್ಮಾನ್ಯ ಹಿರಿಯರಾಗಿದ್ದ ಬಿ ಎಸ್ ಯಡಿಯೂರಪ್ಪನವರು ಅನಂತಕುಮಾರ್ ಅವರ ಜೊತೆ ಜೊತೆಯಾಗಿ ಪಕ್ಷ ಸಂಘಟನೆ ಮಾಡಿರುವಂತಹ ಸನ್ಮಾನ್ಯ ಸಚಿವರಾಗಿರುವಂತಹ ಕೆ ಎಸ್ ಈಶ್ವರಪ್ಪನವರು ಆ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡುವಂತಹ ಸಂದರ್ಭದಲ್ಲಿ ಮುಂದೆ ಬರುವಂತಹ ದಿವಸಗಳಲ್ಲಿ ಮುರುಗೇಶ್ ನಿರಾಣಿಯವರು ಸಹಿತ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಮಾತನ್ನು ಅವರು ಹೇಳಿದ್ದನ್ನು ತಾವೆಲ್ಲ ಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ಬಂದಿರುವಂಥದ್ದು ನಾನು ಗಮನಿಸಿದ್ದೇನೆ. ಆದರೆ ಅವರು ಸನ್ಮಾನ್ಯ ಹಿರಿಯರಾಗಿರುವಂಥ ಈಶ್ವರಪ್ಪನವರು ಅಭಿಮಾನಪೂರ್ವಕವಾಗಿ ಆ ಮಾತನ್ನು ಹೇಳಿರಬಹುದು. ಅವರ ಮೇಲಿನ ಪ್ರೀತಿ ವಿಶ್ವಾಸ ನಂಬಿಕೆಯಿಂದನೂ ಸಹಿತ ನಾವು ನಡೆದು ಬಂದ ದಾರಿ ಇರಬಹುದು, ನಾವು ಮಾಡಿರುವಂತಹ ಸಾಧನೆ ಇರಬಹುದು, ಎಲ್ಲರೂ ಅವರು ಹೇಳಿದ್ದಕ್ಕೆ ನಾನು ಋಣಿಯಾಗಿರ್ತೇನೆ. ಹಿರಿಯ ಸಹೋದರನಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೋವಿಡ್ ಸಮಸ್ಯೆಗಳಿರ್ಬೋದು ಅಥವಾ ಇವತ್ತು ಫ್ಲಡ್ ಬಂದು ಅಥವಾ ಬೆಳೆ ಹಾನಿಯಾಗಿರುವಂತಹ ಸಂದರ್ಭದಲ್ಲಿ ಬಹಳ ರಾಜ್ಯದ ಅಭಿವೃದ್ಧಿ ಮತ್ತು ಆ ಸಮಸ್ಯೆಗಳಿಗೆ ಸ್ಪಂದನವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ಒಟ್ಟಾರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಸಾಧ್ಯ ಅಂತ ನಮ್ಮ ಗುರಿ ಇರ್ತಾ ಇರುವಂಥದ್ದು 2023ಕ್ಕೆ ಕ್ಲಿಯರ್ ಆಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಮಗೆ ಬರಬೇಕು. ಕನಿಷ್ಠ 125ರಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂಎಲ್ಎ ಗೆಲ್ಲಬೇಕು. 24ರಲ್ಲಿ ಕನಿಷ್ಠ 28 ಹೇಳಿ ನಾವು ಗೆದ್ದಿದ್ದೇವೆ. ಅದನ್ನು ಉಳಿಸಿಕೊಂಡು ಇನ್ನೂ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸೋದ್ರ ಕಡೆ ನಾವು ಗಮನ ಹರಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಅದರ ಜೊತೆಗೆ ನನಗೇನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಯಡಿಯೂರಪ್ಪನವರು ಬೃಹತ್ ಕೈಗಾರಿಕಾ ಸಚಿವರ ಜವಾಬ್ದಾರಿ ನಾನು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.